ಹುಕ್ಕೇರಿ ನಗರದಲ್ಲಿ ಸರ್ಕಾರಿ ನೌಕರರ ಸಂವಾದ ಕಾರ್ಯಕ್ರಮ ಜರುಗಿತು. ಹುಕ್ಕೇರಿ ನಗರದಲ್ಲಿ ತಾಲೂಕಾ ನೌಕರರ ಸಂಘದಿಂದ ಹಮ್ಮಿಕೊಂಡ ಸರ್ಕಾರಿ ನೌಕರ ಸಂವಾದ ಕಾರ್ಯಕ್ರಮ ಜರುಗಿತು. ವಿಶ್ವರಾಜ ಕಲ್ಯಾಣ ಮಂಟಪದಲ್ಲಿ ನಾಡಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಂವಾದ ಕಾರ್ಯಕ್ರಮವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರ ರಾಜ್ಯ ನೌಕರರ ತೊಂದರೆಗಳನ್ನು ಮನಗಂಡು ಅವರ ಬೇಡಿಕೆಗಳನ್ನು ಪೂರೈಸುವುದು ಅವಶ್ಯವಾಗಿದೆ, ಕಾರಣ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ಸಲಹೆ ನೀಡಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಗೌಡ ಪಾಟೀಲ್, ತಹಸೀಲ್ದಾರ್ ಅಶೋಕ್ ಗುರಾನಿ, ಡಿಡಿಪಿಐ ಮನ್ನಿಕೇರಿ, ಬಿಇಒ ಮೋಹನ್ ದಂಡಿನ್, ಯುಒಬಿಕೆ ಲಾಳೆ, ಖಜಾಂಚಿ ಅವಿನಾಶ್ ಹೊಳೆಪ್ಪಗೋಳ್, ನವೀನ್ ಗಂಗರೆಡ್ಡಿ, ಶ್ರೀಶೈಲ್ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮಹಾಂತೇಶ್ ನಾಯಿಕ್ ಗಣ್ಯರನ್ನು ಸ್ವಾಗತಿಸಿ ಸತ್ಕರಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ, ರಾಜ್ಯ ಸರ್ಕಾರ ಹೊರಡಿಸಿರುವ ಹೊಸ ಪಿಂಚಣಿ ವ್ಯವಸ್ಥೆ ರದ್ದತಿಗೆ ಸರ್ಕಾರಿ ನೌಕರರು ಹೋರಾಟದ ಹಾದಿ ಹಿಡಿಯುವುದು ಅನಿವಾರ್ಯವಾಗಿದೆ, ಕಾರಣ ಎನ್ಪಿಎಸ್ ರದ್ದುಪಡಿಸುವವರೆಗೂ ಹೋರಾಟ ಮುಂದುವರಿಸುತ್ತೇವೆ. ಸರ್ಕಾರ ಘೋಷಣೆ ಮಾಡುವ ಬಜೆಟ್ ಅನ್ನು ಸಾಕಾರಗೊಳಿಸುವ ಜವಾಬ್ದಾರಿ ಸರ್ಕಾರಿ ನೌಕರದಾಗಿರುತ್ತದೆ. ಅಂತಹ ಮಹತ್ವದ ಕರ್ತವ್ಯ ಮಾಡುತ್ತಿರುವ ನೌಕರರ ಹಿತಾಸಕ್ತಿ ಕಾಪಾಡುವುದು ಸಂಘಟನೆಯ ಜವಾಬ್ದಾರಿಯಾಗಿದೆ ಎಂದರು. ಸರ್ಕಾರಿ ನೌಕರ ಸಂಘದ ಸದಸ್ಯರು ಪ್ರತಿ ವರ್ಷ 200 ರೂಪಾಯಿಗಳನ್ನ ರಾಜ್ಯ ಸಂಘಕ್ಕೆ ಸದಸ್ಯತ್ವಕ್ಕೆ ಕೊಡ್ತಾರೆ. ಅಂದ್ರೆ ಆ ಸದಸ್ಯರಾದ್ಮೇಲೆ ಅವ್ರ ಚುನಾವಣೆ ವಿಚಾರ ಎಲ್ಲರೂ ಕೊಡೋದು. ಮೊದಲೆಲ್ಲ ಏನಾಗಿತ್ತು ಅಂದ್ರೆ ತಾಲೂಕುಗಳಿಗೆ ಕೊಡುವಂತ ಸಿಸ್ಟಮ್ ಕಡಿಮೆ ಇತ್ತು. ನಾವು ಇದೇ ಮೊದಲ ಬಾರಿಗೆ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಆ ತಾಲೂಕಿನ ಅಧ್ಯಕ್ಷಗಳಿಗೆ ಅಲ್ಲೇ ಕೊಡುವಂತ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಏನಾದ್ರೂ ಕೂಡ ಮಾಡ್ತಾ ಇದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಅವ್ರ ತಾಲೂಕಿನ ಕಾರ್ಯಕ್ರಮ ಚಟುವಟಿಕೆ, ಈ ಕಾರ್ಯಕ್ರಮ ಮಾಡ್ತಿದ್ರೆ ಹಣ ಬೇಕು, ಚಟುವಟಿಕೆಗಳ ಸಂಘಟನೆ ಕೆಲಸಕ್ಕೆ ಬೇಕು, ಬಯಲದಲ್ಲಿ ಅವಕಾಶ ಐತೆ, ಅದನ್ನು ಕೊಡುವಂಥದ್ದು. ಕೆಲವು ಸಂಘಗಳು ಆ ರೀತಿ ಕೆಲಸಗಳನ್ನು ಮಾಡ್ತಿರಲ್ಲ, ಸ್ವಯಂ ಘೋಷಿತವಾಗಿ ಮಾಡ್ತಾ ಇದ್ರು. ನಾವು ಅದೆಲ್ಲ ಸುಧಾರಣೆಗಳಂತ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಶಿಕ್ಷಕರ ಜೊತೆ ಸಂವಾದದ ಕಾರ್ಯಕ್ರಮಕ್ಕಾಗಿ ಬಂದಿರುವಂಥದ್ದು ಕೇವಲ ಇದು ಅಂತಲ್ಲ, ಈಗಾಗಲೇ ಬೆಳಗಾವಿ ಜಿಲ್ಲೆಗೆ ಇದು 3ನೇ ಬಾರಿ ಹೋಗ್ತಾ ಇದ್ದೇವೆ. ಹಂತವಾಗಿ ತಾಲೂಕು ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥದ್ದು ನಮ್ಮ ಉದ್ದೇಶ ಇದೆ. ಸಂಘಟನೆಯನ್ನು ಕಟ್ಟುವಂಥದ್ದು ಭವಿಷ್ಯದ ಸರ್ಕಾರಿ ನೌಕರರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂಥದ್ದು ಮಾತುಕತೆಗಳು ಒಂದು ಭಾಗ. ನಂತರದಲ್ಲಿ ಇವತ್ತೇನು ಸೆಂಟ್ರಲ್ ಈಕ್ವಲ್ ಪೇ ಇರ್ಬೋದು, ನ್ಯೂ ಪೆನ್ಷನ್ ಸ್ಕೀಮ್ ಇರಬೇಕು, ಹೆಲ್ತ್ ಸ್ಕೀಮ್ ಇರ್ಬೋದು, ಇವೆರಡೂ ಕೂಡ 3 ಮೇಜರ್ ಇಶ್ಯೂ ನಮ್ಮ ಮುಂದಿದೆ. ಬಹುಶಃ ಈ ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 1 ರಿಂದ ಈ ರಾಜ್ಯ ಸರ್ಕಾರ ನೌಕರಿಗೆ ಸಂಪೂರ್ಣವಾಗಿರುವಂಥ ಎಲ್ಲ ಚಿಕಿತ್ಸೆಗಳಿಗೂ ಕೂಡ ನಗದರಹಿತ ಚಿಕಿತ್ಸೆ ಕೊಡುವಂಥ ಯೋಜನೆಗೆ ಸರ್ಕಾರ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನೊಂದು ಸೆಂಟ್ರಲ್ ಈಕ್ವಲ್ ಪೇನ 2022ಕ್ಕೆ ನಾವು ಪಡಿಬೇಕು, ಅದು ಕೂಡ ನಮ್ಮ ಮುಂದೆ ಇರುವಂಥ ಒಂದು ದೊಡ್ಡ ಹೋರಾಟ. ಆ ದಿಸೆಯಲ್ಲಿ ರೂಪುರೇಷೆಗಳನ್ನು, ಪ್ಲಾನ್ಗಳನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ, ಅದನ್ನು ಕೂಡ ಪಡಿತೇವೆ ಎನ್ನುವಂಥ ವಿಶ್ವಾಸ ಈ ರಾಜ್ಯ ಸರ್ಕಾರದ ಮೂಲಕ ನನಗಿದೆ. ಇನ್ನೊಂದು ದೊಡ್ಡ ಇಡೀ ದೇಶದಾದ್ಯಂತ ನೂತನ ಪಿಂಚಣಿ ಯೋಜನೆ ರದ್ದು ಮಾಡುವಂತಹ ಒಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಇರುವಂಥದ್ದು. ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ 30 ರಾಜ್ಯಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುವಂಥ ಕಾಯ್ದೆಗಳು, ಆ ಕಾರಣಕ್ಕಾಗಿ ಅದರಲ್ಲಿ ಹಲವಾರು ಲೋಪದೋಷಗಳಿದೆ. ಇವತ್ತು ನಮ್ಮ ನೌಕರರಿಗೆ ನೇಮಕಾತಿ ವಿಧಾನಗಳು, ವಿದ್ಯಾರ್ಹತೆಗಳು, ವೇತನ, ಭತ್ಯೆ ಎಲ್ಲದೂ ಕೂಡ ಒಂದೇ ಇದ್ದಾಗ ಯಾವುದೋ ಒಂದು NPS ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರಿಗೆ ತಾರತಮ್ಯ ಮಾಡುವಂಥ ಗಮನಿಸಲಾಗಿದೆ. ಯಾಕಂದರೆ ಇವತ್ತು ಆಡಳಿತದಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ನೌಕರರು ಕೇವಲ ಕರ್ನಾಟಕ ಅಂತಲ್ಲ, ಇರುವಂಥ 29 ರಾಜ್ಯಗಳ ಪರಿಸ್ಥಿತಿಯೂ ಕೂಡ ಅದೇ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಆಲ್ ಸ್ಟೇಟ್ಸ್ ಅಲ್ಲಿ. ಹಾಗಾಗಿ ಆ ಸರ್ಕಾರಿ ನೌಕರರನ್ನ ಸರಿಯಾಗಿ ನಡೆಸಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಆ ಕಾರಣಕ್ಕಾಗಿ ಇವತ್ತೇನು NPS ಅನ್ನು ಅಬಾಲಿಷ್ ಮಾಡಬೇಕು ಅನ್ನುವಂಥ ವಿಚಾರಕ್ಕಾಗಿ ನಾವು ಇಡೀ ರಾಜ್ಯದಾದ್ಯಂತ ಸಂಘಟನೆಯನ್ನು ಸದೃಢ ಕಟ್ತಾ ಇದ್ದೇವೆ. ಆ ಮೂಲಕ ಸರ್ಕಾರ ಈಗಾಗಲೇ ಸಮಿತಿ ರಚನೆ ಮಾಡಿದೆ, ವರದಿ ಏನು ಕೊಡ್ತದೆ ಅನ್ನುವಂಥದ್ದನ್ನು ನಾವು ಕಾತರದಿಂದ ನೋಡ್ತಾ ಇದ್ದೇವೆ. ಈಗಾಗಲೇ 2 ಮೀಟಿಂಗ್ಗಳು ಕೂಡ ಆಗಿದೆ, ಅದನ್ನು ನೋಡಿ ತೀರ್ಮಾನಗಳನ್ನು ಮಾಡಿ ಬಹುಶಃ ಸರ್ಕಾರ ಏನಾದರೂ ಸಕಾರಾತ್ಮಕ ಬಂದರೆ ಇಲ್ಲಿ ಮಾಡಲೇ ಇಲ್ಲ ಅಂತ ಅಂದ್ಕೊಂಡ್ರೆ ಅನಿವಾರ್ಯವಾಗಿ ನಾವು ಹೋರಾಟಗಳನ್ನು ಮಾಡಿ ನಮ್ಮ ಹಕ್ಕನ್ನು ನಾವು ಪಡೀಲಿಕ್ಕೆ ನಾವು ಯಶಸ್ವಿ ಆಗ್ತೇವೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ. ಹಾಗಾಗಿ ಆ ದಿಸೆಯಲ್ಲೂ ಕೂಡ ಎಲ್ಲ ಚಿಂತನೆಗಳು, ಪ್ರಯತ್ನಗಳು ನಿರಂತರವಾಗಿ ನಡೆದಿದೆ ಅನ್ನುವಂಥ ಮಾಹಿತಿಯನ್ನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರು ತಿಳಿಸ್ತಾ ಇದ್ದಾರೆ.
ಹೊಂದಿದ್ಮೇಲೆ ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟ ಹೇಗಿರುತ್ತೆ, ನಮ್ಮ ಹೋರಾಟ ಹೇಗಿದ್ರೆ ಇಡೀ ರಾಜ್ಯದ ಶಾಲಾ ಕಾಲೇಜ್ ಸರ್ಕಾರಿ ಕಚೇರಿಗಳು ಬಂದ್ ಆಗ್ತದೆ ಅಷ್ಟೇ, ಹೋರಾಟ ಅಂದ್ರೆ ಅಷ್ಟೇ ಸ್ತಬ್ಧವಾಗ್ತದೆ ಆಡಳಿತ ವ್ಯವಸ್ಥೆಗಳು. ಸರ್ ನಾಳೆ ಶಾಲಾ ಕಾಲೇಜು ಸ್ಟಾಲ್ ಆಗಬೇಕಂತ ಮೀಟಿಂಗ್ ಇದೆ ಸರ್. ನಾಳೆ ನಾಳೆ ಸರ್ ಮೀಟಿಂಗ್ ಮಾಡೋದ್ರ ಸರ್. ಅದ್ರ ರಾಜ್ಯ ಸರ್ಕಾರ ನೌಕರ ಬಗ್ಗೆ ನಿಮ್ದು ನಿಲುವು ಏನು ಸರ್? ಶಾಲೆಗಳು ಶಾಲೆ ಕಾಲೇಜುಗಳು ಸ್ಟಾಲ್ ಆಗಬೇಕಂತ ನಾಳೆ ಮೀಟಿಂಗ್. ಈಗಾಗಲೇ ಡಿಗ್ರಿ ಕಾಲೇಜ್ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ಕೋವಿಡ್ ಎಲ್ಲದು ಕೂಡ ಒಂದು ನಾರ್ಮಲಿಗೆ ಬಂದಿದೆ. ಸರ್ಕಾರ ಮುಖ್ಯಮಂತ್ರಿಗಳು ಸಚಿವರು ತಜ್ಞರ ಜೊತೆ ಚರ್ಚೆಗಳನ್ನು ಮಾಡಿದ್ದಾರೆ, ಎಕ್ಸ್ಪರ್ಟ್ಸ್ ಗಳ ಜೊತೆ ಚರ್ಚೆ ಮಾಡಿದ್ದಾರೆ, ಡಾಕ್ಟರ್ ಜೊತೆ ಚರ್ಚೆ ಮಾಡಿದ್ದಾರೆ. ಸೇಫ್ಟಿ ಮೆಷರ್ಸ್ ಗಳನ್ನು ತೆಗೆದುಕೊಂಡು ಎಲ್ಲದೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಗಳು ಕಳೆದ 2-3 ತಿಂಗಳಿಂದ ನಡೀತಾ ಇತ್ತು. ನಾವು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ವಿ, ಎಲ್ಲದೂ ಕೂಡ ವಾತಾವರಣ ನಾರ್ಮಲ್ ಬಂದ್ರೆ ಪ್ರಾರಂಭ ಮಾಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಅಂತೇಳಿ. ಆ ಒಂದು ಸೇಫ್ಟಿ ಮೆಷರ್ಸ್ ಗಳನ್ನ ಸೇಫ್ಟಿ ಮೆಷರ್ಸ್ ಗಳನ್ನ ತೆಗೆದುಕೊಂಡು ಆ ಕೆಲಸವನ್ನು ಪ್ರಾರಂಭ ಮಾಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಎಸ್ಎಸ್ ಕರಿಗಾರ್, ಎನ್ಆರ್ ಪಾಟೀಲ್, ನವೀನ್ ಕುಮಾರ್, ಬಾಬು ನಾಯಿಕ್, ಬಿಎಸ್ ಕೆಮಾಳೆ, ಗೌತಮ್ ಚಲುವಾದಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು.